ಶುಗರ್ ಲೋ ಆಗುತ್ತೆ. ಇದು ತುಂಬಾ ಡೇಂಜರ್. ಮೈ ಕೈ ಎಲ್ಲ ಬೆವತ್ಕೊಂಡು ಬರೋದು, ಕೈ ಕಾಲು ತಣ್ಣಗಾಗೋದು, ಸ್ಟ್ರೋಕ್ ಗಳು ಕೂಡ ಜಾಸ್ತಿ ಆಗೋದನ್ನ ಕೂಡ ನಾವು ನೋಡಿದೀವಿ. ಊಟ ಮಾಡದೇ ಇರತಕ್ಕಂಥದ್ದು ಅಥವಾ ಲೇಟ್ ಆಗಿ ಮಾಡೋದು ನೋಡಿ, ಸಾಕಷ್ಟು ಜನ ಈಗ ಒಂದ್ಸಲ ಟ್ರೀಟ್ಮೆಂಟ್ಗೆ ಅಂತ ಬರ್ತಾರೆ, ಟ್ಯಾಬ್ಲೆಟ್ ತೆಗೆದುಕೋತಾರೆ ಅಥವಾ ಇನ್ಸುಲಿನ್ ತೆಗೆದುಕೋತಾರೆ, ಆಮೇಲೆ ಫಾಲೋ ಅಪ್ಗೆ ಬರೋದಿಲ್ಲ. ಇದರಿಂದ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ, ಈಗ ಶುಗರ್ ತುಂಬಾ ಜಾಸ್ತಿ ಇದ್ದಾಗ ಡೋಸ್ ಅನ್ನ ಜಾಸ್ತಿ ಕೊಟ್ಟಿರ್ತಾರೆ, ಆಮೇಲೆ ವೈದ್ಯರು ಅದನ್ನು ನೋಡಿ ಕಮ್ಮಿ ಮಾಡ್ತಾರೆ. ಆದ್ರೆ ಯಾವಾಗ ಬರೋದಿಲ್ಲ, ಇದರಲ್ಲಿ ತುಂಬಾ ಒಂದು ಸೈಡ್ ಎಫೆಕ್ಟ್ ಆಗುತ್ತೆ, ಏನಂದ್ರೆ ಹೈಪೋಗ್ಲೈಸಿಮಿಯಾ ಅಂತ ಆಗುತ್ತೆ, ಅಂದ್ರೆ ಶುಗರ್ ಲೋ ಆಗುತ್ತೆ. ಇದು ತುಂಬಾ ಡೇಂಜರ್, ಯಾಕಂದ್ರೆ ಶುಗರ್ ಜಾಸ್ತಿ ಆದ್ರೆ ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ ನಮ್ಮ ದೇಹದ ಅಂಗಾಂಗಗಳು ಡ್ಯಾಮೇಜ್ ಆಗೋದಕ್ಕೆ. ಆದ್ರೆ ಶುಗರ್ ಲೋ ಆದ್ರೆ ವಿತಿನ್ ಫ್ಯೂ ಮಿನಿಟ್ಸ್ ಪೇಷಂಟ್ಗೆ ಏನಾಗುತ್ತೆ, ಮೈ ಕೈ ಎಲ್ಲ ಬೆವತ್ಕೊಂಡು ಬರೋದು, ಕೈ ಕಾಲು ತಣ್ಣಗಾಗೋದು, ಪ್ರಜ್ಞೆ ತಪ್ಪೋದು ಇವೆಲ್ಲ ಆಗುತ್ತೆ. ಎಷ್ಟೋ ಜನ ನಾವು ನೋಡಿದ್ವಿ ಡೆತ್ಗಳು ಕೂಡ ಆಗುತ್ತೆ. ಎಷ್ಟೋ ಕಡೆ ಈ ಹೈಪೋಗ್ಲೈಸಿಮಿ ಆದಾಗ ಹಾರ್ಟ್ ಅಟ್ಯಾಕ್ಗಳನ್ನು ಜಾಸ್ತಿ ಮಾಡುತ್ತೆ, ಹಾಗೆ ಸ್ಟ್ರೋಕ್ಗಳು ಕೂಡ ಜಾಸ್ತಿ ಆಗೋದನ್ನು ಕೂಡ ನಾವು ನೋಡಿದ್ವಿ. ಹಾಗಾಗಿ ಯಾವಾಗ ಈ ಶುಗರ್ ತುಂಬ ಜಾಸ್ತಿ ಇರುತ್ತೆ, ಸೊ ಒಂದು ಟ್ರೀಟ್ಮೆಂಟನ್ನು ಹಾಕಿರ್ತಾರೆ, ರೆಗ್ಯುಲರ್ ಆಗಿ ಬಂದು ವೈದ್ಯರಲ್ಲಿ ತೋರಿಸ್ಕೊಂಡು ನೆಕ್ಸ್ಟ್ ಅವರು ಡೋಸೇಜ್ ಅಡ್ಜಸ್ಟ್ ಮಾಡ್ತಾರೆ, ಅದನ್ನು ಮಾಡಿಸ್ಕೋಬೇಕು. ಇಲ್ಲ ಅಂತಂದರೆ ಹೈಪೋಗ್ಲೈಸಿಮಿ ಆಗುವಂಥ ಚಾನ್ಸಸ್ ಇರುತ್ತೆ. ಇನ್ನೊಂದು ಕಾರಣ ಹೈಪೋಗ್ಲೈಸಿಮಿ ಆಗೋದಕ್ಕೆ ಅಂತಂದರೆ ಊಟ ಮಾಡದೇ ಇರತಕ್ಕಂಥದ್ದು ಅಥವಾ ಲೇಟಾಗಿ ಮಾಡೋದು. ಸಿ ಟೈಮ್ ಸರಿಯಾಗಿ ಡಯಾಬಿಟಿಸ್ ಇರೋವಾಗ ಟೈಮ್ ಸರಿಯಾಗಿ ಊಟವನ್ನು ಮಾಡಬೇಕಾಗತ್ತೆ. ಸೊ ಈ ಊಟವನ್ನು ಯಾವಾಗ ಸರಿಯಾಗಿ ಮಾಡೋದಿಲ್ಲ ಅಥವಾ ಲೇಟ್ ಮಾಡ್ತಾರೆ ಅಥವಾ ಉಪವಾಸ ಮಾಡ್ತಕ್ಕಂಥದ್ದು ಇವೆಲ್ಲ ಮಾಡಿದಾಗ, ಟ್ಯಾಬ್ಲೆಟ್ ಇನ್ಸುಲಿನ್ ತೆಗೆದುಕೊಂಡಾಗ ಶುಗರ್ ಲೋ ಆಗೋಂಥ ಚಾನ್ಸಸ್ ಇರುತ್ತೆ, ಆಗ ಕೂಡ ಹೈಪೋಗ್ಲೈಸಿಮಿ ಆಗುತ್ತೆ. ಸೊ ಹೈಪೋಗ್ಲೈಸಿಮಿ ಆದಾಗ ಸೊ ಕೈ ಕಾಲು ತಣ್ಣಗಾಗ್ತಕ್ಕಂಥದ್ದು, ತಲೆ ಸುತ್ತು, ತುಂಬ ಸುಸ್ತು, ಮೈಕೈ ಬೆವರೋದು ಇವೆಲ್ಲ ಆಗುತ್ತೆ. ಇವೆಲ್ಲ ಸಿಂಪ್ಟಮ್ಸ್ ಸ್ವಲ್ಪ ಬಂದಾಗಲೇ ಏನಾದರೂ ಊಟ ಮಾಡಬೇಕಾಗತ್ತೆ. ತುಂಬ ಜಾಸ್ತಿಯಾಗಿ ಪ್ರಜ್ಞೆ ತಪ್ಪಿದಾಗ ಇಮಿಡಿಯೇಟಾಗಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಬೇಕಾಗತ್ತೆ, ಯಾಕೆಂದರೆ ಅದು ಒಂದು ಲೈಫ್ ಸೇವಿಂಗ್. ಇದು ಟೈಮ್ಲಿ ಆಸ್ಪತ್ರೆಗೆ ಬಂದಾಗ ಡೆಕ್ಸ್ಟ್ರೋಸನ್ನು ಕೊಟ್ಟಾಗ ಇಮಿಡಿಯೇಟಾಗಿ ಪೇಷಂಟ್ ಜೀವ ವಾಪಸ್ ಬರುತ್ತೆ, ಇಲ್ಲಾಂದರೆ ಡೆತ್ಗಳಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ.